ನಾವು ಸುವರ್ಣ ಸೂಪರ್ ಸ್ಟಾರ್ ಹೋಗ್ಬಂದ್ರೆ ಕಡಿಮೆ ಕಡಿಮೆ ಅಂದ್ರೆ ಈಗ ಹತ್ತು ದಿನ ಆತ್ರಿ, ಹತ್ತು ಹನ್ನೆರಡು ದಿನ ಆತ, ಇನ್ನೂ ಅದ್ರದ್ದು ಹೋಳಿ ಮುಗಿವಲ್ದೆ ಇನ್ನು ಒಂದ್ರಿಂದ ಒಂದಿನ ಸ್ಟಾರ್ಟ್ ಅದಾವ ಅದಾವ್ರಿ. ಆಮೇಲೆ ನೋಡ್ರಪ್ಪ, ನಮಗ ಈಗ ಟಿವಿ ಶೋ ಆತಲ್ರಿ, ಟಿವಿ ಶೋ ಆದ್ಮೇಲೆ ನಮಗ ಬಹಳಷ್ಟು ಮಂದಿ ಕಮೆಂಟ್ ಮಾಡಿದ್ರಿ ಏನಂತಂದ್ ಹೇಳಿದ್ರ, ಕೆಲವೊಬ್ರು ಊರೊಳಗ ಮಳೆ ಆಗಿ ಅಲ್ಲಿ ಕರೆಂಟ್ ಇದ್ದಿದ್ದಿಲ್ಲ ಅಂತ್ರಿ, ಅವ್ರ ಶೋ ನೋಡಕನ ಆಗಿದ್ದಿಲ್ಲ ಅಂತ್ರಿ, ಹಂಗಾಗಿ ನಿಮ್ಮ ಚಾನಲ್ ಒಳಗ ಕ್ಲಿಪ್ ಇದ್ವಂದ್ರ ಹಾಕ್ರಿ, ನಾವು ನೋಡ್ಬೇಕು, ಬಹಳ ಇಷ್ಟ ಇದೆ ನಮಗ ನೋಡಕ ಅಂತಂದ ಹೇಳಿ. ಸುವರ್ಣ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋರಿ, ಅಲ್ಲಿ ನೋಡ್ರಿ ನಮ್ಮ ಬಹಳಷ್ಟು ಕ್ಲಿಪ್ಸ್ ಅದಾವ ಅಲ್ಲಿ, ಅಲ್ಲಿ ಪೂರ್ಣ ಹಾಕ್ಯಾರ ಅಂದ್ರೆ ಸ್ವಲ್ಪ ಸ್ವಲ್ಪ ಕ್ಲಿಪ್ ಕಟ್ ಕಟ್ ಮಾಡಿ ಹಾಕ್ಯಾರ ಅವ್ರೆ, ಅಲ್ಲಿ ನೋಡ್ರಿ ನೀವು ಫುಲ್ ಅಂದ್ರೆ ಫುಲ್ ನಿಮಗೆ ಕ್ಲಿಯರ್ ಇಟ್ಟಿರ್ತೈತಿ. ಮಜಾ ಬರ್ತೈತಿ. ಆಮೇಲೆ ಮತ್ತ ನಿನ್ನ ಒಬ್ರು ಬಂದಿದ್ರಿಪ್ಪ ನಮ್ಮ ಮನೆಗೆ, ನಿನ್ನ ಬಿಜಾಪುರದಿಂದ ಬಂದಿದ್ರಿ. ಇಲ್ಲಿ ಇಷ್ಟು ಯಾಕೆ ಖುಷಿ ಆಗೈತಪ್ಪ ಎಲ್ಲರಿಗೂ ಅಂತ ಹೇಳಿದ್ರೆ, ನಾವು ಬರೇ ಆಡಿ ಬಂದಿಲ್ಲ ಅಲ್ಲಿ, ತರ ನಾವು ಫಸ್ಟ್ ಪ್ರೈಸ್ ಫಸ್ಟ್ ಬಂದಿವ್ ನಾವು ಅಂದ್ರೆ ನೀನು ಫಸ್ಟ್ ಬಂದಿ, ಹಿಂಗಾಗಿ ನಮಗೆ ಅಷ್ಟು ಖುಷಿ ಆಗಿದ್ದೆ. ನಾವು ಏನು ಗೆದ್ದೇವಿ ಏನು ಬಿಟ್ಟೇವಿ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಅಲ್ಲ, ನೀ ಏನು ಅಲ್ಲಿ ಮಟ್ಟ ಹೋಗಿ ನಾವು ಸೋತು ಬಂದಿಲ್ಲ, ಫಸ್ಟ್ ಬಂದೇವಲ್ಲೇ, ಅದ ನಮಗೆ ಖುಷಿ. ಆದ ಖುಷಿಗೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕುಟುಂಬದವ್ರು ಕೂಡಿ ಎಲ್ಲರೂ ನಾವು ಏನು ಮಾಡಿದ್ವಿ, ಸೆಲೆಬ್ರೇಷನ್ ಮಾಡಿದ್ವಿ, ಕೇಕ್ ಕಟಿಂಗ್ ಮಾಡಿದ್ವಿ. ಆಮ್ಯಾಗ ನಿನ್ನೆ ಬಿಜಾಪುರ್ನಿಂದ ತಂದು ಬಂದರೆ ಅವರು ನಮ್ಮ ಕೈಯಲ್ಲಿ ಕೇಕ್ ಕಟಿಂಗ್ ಮಾಡಿಸಿದ್ರೆ, ಆಮ್ಯಾಗ ಅವ್ರು ಬರ್ಬೇಕಾದ್ರೆ ಹಂಗೆ ಬಂದಿಲ್ಲ, ಅವರು ಭಾಳಷ್ಟು ಗಿಫ್ಟ್ ತಂದಾರೆ. ಅವ ಏನೇನು ತಂದಾರೆ ಅಂತೇಳಿ ನೆಕ್ಸ್ಟ್ ಬ್ಲಾಗ್ ನೋಡ್ಬೋದು ನೀವು. ಅವರು ತಗೊಂಬಂದಾರ, ಮತ್ತ ನಾವು ಸುವರ್ಣ ಸೂಪರ್ ಸ್ಟಾರ್ ಒಳಗೆ ಗೆದ್ದ ಅಲ್ಲಿ ನಾವು ಗಿಫ್ಟ್ ತಗೊಂಬಂದಿವಿ, ಏನೇನ್ ತಗೊಂಬಂದಿವಿ ಅನ್ನೋದು ನಿಮಗ ತೋರಿಸ್ತೀವಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದೊಳಗೆ. ಲೆಟ್ಸ್ ಗೋ. ಸುಮನ ಇವತ್ತು ಗುರುವಾರ, ಆಮ್ಯಾಗ ಮನೆಗೆ ಗೆಸ್ಟ್ ಬಂದಾರೆ. ಗೆಸ್ಟ್ ಬಂದಾರಿಪ್ಪ, ಅವ್ರು ಯಾಕೆ ಬಂದಾರಪ್ಪ ಅಂತ ಹೇಳಿದ್ರೆ, ಮೊನ್ನೆ ನಾನು ಸುವರ್ಣ ಸೂಪರ್ ಸ್ಟಾರ್ ಹೋಗಿ ಗೆದ್ದು ಬಂದಿನಲ್ರಿ, ಅವರು ಸೆಲೆಬ್ರೇಷನ್ ಮಾಡಕ ಬಂದಾರ್ರಿ, ನಮಗೆ ಸರ್ಪ್ರೈಸ್ ಕೊಡ್ಬೇಕಂತಂದು ಹೇಳಿ ಅವರೆಲ್ಲ ದೊಡ್ಡ ಪ್ಲ್ಯಾನ ಮಾಡ್ಕೊಂಬಂದಾರ್ರಿ. ಹೇಳಿದ್ರೆ ಬರೋ ಹಂಗತ್ ಬಂದಿಲ್ಲ ಅವ್ರು, ನಮಗೆ ಗಿಫ್ಟ್ ತೊಗೊಂಡು ಆಮೇಲೆ ಕೇಕ್ ಕಟಿಂಗ್ ಮಾಡಿಸ್ಕೊಂಡು ನಮಗೆ ಹೊರಗಡೆ ಊಟಕ್ಕೆ ಕರ್ಕೊಂಡು ಹೋಗ್ಬೇಕಂತೇಳಿ ಬಂದಾರ್ರಿ ಅವರು. ನಾವು ಬ್ಯಾಡ್ರಿಪ್ಪ, ನಮ್ಮ ಕೈಲಿಂದ್ರ ನಾವು ಊಟ ಮಾಡಿಸ್ತೀವಿ ನಿಮಗೆ, ನಾನು ಅಡುಗೆ ಮಾಡ್ತೀನಿ ಊಟ ಮಾಡಿರಿ ಹೋಗ್ರಿ ಅಂತಂದೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿನಿ. ಈಗ ಅವ್ರ ತೊಗೊಂಡು ಚಿಕನ್ ಅದನ್ನೆಲ್ಲ ತೊಂಬರಕ್ಕೆ ಈಗ ನಾವು ಹೊಂಟಿ ನೋಡಿ ಬರ್ರಿ, ಈಗ ಪಟಾಪಟ ಹೋಗೋಣ ಚಿಕನ್. ಆಮ್ಯಾಗ ಇವತ್ತು ಗುರುವಾರ ರೀ, ಹೋಗಿ ಸ್ವಲ್ಪ ಮಾರ್ಕೆಟ್ ಮಾಡೋಣ, ಏನು ಬೇಕು ತಗೊಳ್ಳೋಣ, ಲಘು ಲಘು ಹೋಗಿ ಅಡುಗೆ ಮಾಡಿ ಅವ್ರಿಗೆ ಅವ್ರಿಗೆ ಊಟ ಮಾಡಿಸಿ ಕೇಕ್ ಕಟಿಂಗ್ ಮಾಡಕ್ಕೆ ಅಲ್ಲಿ ಹೋಗ್ಬಿಡೋಣ. ಎಲ್ಲ ಹೋಗೋಣ, ನಮ್ಮ ಅಣ್ಣನ ಮನೆಗೆ ಹೋಗೋಣ ಅಂದ್ರೆ ಎಲ್ಲರೂ ಭಾಳ ಮಂದಿ ಹಾಕ್ತಾರೆ ಅಲ್ಲಿ, ಅರ್ಧ ಮಂದಿ ಪೂರ ಏನಂತಾರ ಸಂತೆ ಮಾಡ್ಕೊಂಡು ಮನೆಗೆ ಹೊಂಟಾರೆ, ನಾವೀಗ ಹೊಂಟೇವಿ. ಏನು ಕೊತ್ತಂಬರಿ ಫುಲ್ ಫ್ರೆಶ್ ಆಯ್ತಲ್ಲ, ಇದೆ ಎಷ್ಟು ತೊಗೊಂತ ಹೆಂಗಂದ್ರೆ ಹಾಂ ಒಂದು ಸಾಕು ಅದ ನೋಡಿ. ಇಲ್ಲಿ ಮಸ್ತ್ ಮಸ್ತ್ ಸೊಪ್ಪು, ಇಲ್ಲಿ ಮೂಲಂಗಿ ಎಲ್ಲ ಸೊಪ್ಪು. ಈಗ ನೋಡ್ರಿ ತರಕಾರಿ ತೊಗೊಂಡ್ವಿ, ಚಿಕನ್ ತೊಗೊಂಡ್ವಿ, ಅಕ್ಕಿ ತೊಗೊಂಡ್ವಿ, ಈಗ ನಾ ಪಟಾಪಟ ಮನೆಗೆ ಹೋಗೋದೆ, ಮಸ್ತ್ ಅಡುಗೆ ಮಾಡೋದೆ ಬಂದು ಕೇಕ್ ಕಟಿಂಗ್ ಮಾಡಿ ಬಂದು ಊಟ ಮಾಡೋದಂತೆ. ಸುಮ್ಮನೆ ಅಂತೂ ಇಂತೂ ಗಟ್ರ ಕೆಲಸ ಪೂರ ಕಂಪ್ಲೀಟ್ ಆತೆ, ಆದರೆ ಗಾಡಿ ಒಳಗೆ ಬರಲಂಗತ್ತೆ. ಇಲ್ಲಿ ಅವ್ರು ಏನರ ಅದ್ರ ಮ್ಯಾಗ ಹಾಕಾಗಿತ್ತೆ, ಅದಿಲ್ಲ ಟೂ ವೀಲರ್ ಗಾಡಿ ಫೋರ್ ವೀಲರ್ ಗಾಡಿ ಹಿಂಗೆ ಒಳಗೆ ಬರ್ತಿದ್ವು ನಡ್ರಗುನ ಒಳಗೆ. ಇಲ್ಲಂತ ನೋಡ್ರಿ, ಇವಾಗ ಚಿಕನ್ ತೊಳೆದಾರೆ ಒಂದು ನೀರಲ್ಲಿ, ಮತ್ತೊಂದು ನೀರು ಹಾಕಿಟ್ಟಿನಿ ನಾನು. ಆಮೇಲೆ ಈ ಗುಂಡಿ ಒಳಗಿಲ್ಲಿ ಫಸ್ಟ್ ಚಿಕನ್ನ ಕುದಿಯಕ್ಕೆ ಇಟ್ಬಿಡ್ತೇನೆ ರೀ, ಅರ್ಶಿನ ಪುಡಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕುದಿಯಕ್ಕಿಟ್ಟು ಆಮೇಲೆ ಇಲ್ಲಿ ಕಬಾಬಿಗೆ ಬೇರೆ ತೊಗೊಂಬಂದಿವ್ರಿ, ಅಂದರೆ ಬೇರೆ ಇದನ್ನು ಮಾಡ್ಕೊ ಕಟ್ ಮಾಡ್ಕೊಡ್ತಾರೆ ಕಬಾಬಿಗೆ ಅಂತ ಹೇಳಿದರೆ, ಇದನ್ನು ಬೇರೆ ತೊಗೊಂಬಂದಿನಿ. ಇದನ್ನು ತೊಳೆದು ಇದನ್ನು ಇಲ್ಲಿ ಕಬಾಬ್ ಪೌಡ್ರ್ ಅಂತ ತೊಗೊಂಬಂದಿನಿ, ಫಸ್ಟ್ ಈ ಚಿಕನ್ನ ಕುದಿಯಕ್ಕಿಡ್ತೀನಿ ರೀ. ಇವಾಗ ನೋಡ್ರಿ ಫ್ರೆಂಡ್ಸ, ನಾನು ಪಟಾಪಟ ಅಂತ ಹೇಳಿ ಚಿಕನ್ ಪಲ್ಯ ಅನ್ನ ಅದನ್ನೆಲ್ಲ ಮಾಡಕತ್ತೀನಿ ರೀ, ಯಾಕಂದ್ರೆ ಪಾಪ ಅವ್ರಿಗೂ ಹೋಗೋಕೆ ಲೇಟ್ ಆಗ್ತದೆ ಅಂತ ಹೇಳಿದ್ರಲ್ರಿ, ಅದಕ್ಕೆ ನಾನು ಮಾಡಕತ್ತಿದ್ದೀರಿ. ನಾ ಇದ್ರದ್ದೇನೇ ರೆಸಿಪಿ ತೊಗೊಂಡಿಲ್ಲರಿ, ಆಲ್ರೆಡಿ ನಾ ಚಿಕನ್ ಪಲ್ಯದ ಒಗ್ಗರಣೆ ಅನ್ನೋದೆಲ್ಲ ರೆಸಿಪಿ ನಿಮಗೆ ತೋರಿಸಿನಿ ರೀ. ಬೇಕಂದ್ರೆ ಮತ್ತೊಮ್ಮೆ ಈಗ ನಮ್ಮದು ಬಕ್ರಿ ಹಬ್ಬ ಬಂತ್ರಿ, ಬಕ್ರಿ ಹಬ್ಬ ಒಳಗೆ ನಿಮಗೆಲ್ಲರಿಗೂ ನಾನು ರೆಸಿಪಿ ತೊಗೊಂಡು ತೋರಿಸ್ತೀನಿ ರೀ. ಮತ್ತೊಮ್ಮೆ ನಮ್ಮ ಹೊಸ ಸಬ್ಸ್ಕ್ರೈಬರ್ ಇದ್ರಪ್ಪ ಅಂತಂದು ಹೇಳಿದ್ರೆ ಅವ್ರಿಗೆಲ್ಲ ನಾನು ರೆಸಿಪಿ ತೊಗೊಂಡು ತೋರಿಸ್ತೀನಿ ರೀ. ಈಗೇನಪ್ಪ ಅಂದ್ರೆ ಸ್ವಲ್ಪ ಅರ್ಜೆಂಟ್ಲಿಂತ್ರ ಮಾಡಕತ್ತೀನಿ ರೀ ನಾನು, ಸಾರಿ ರೀಪ್ಪ. ಈಗ ನೋಡಿರಿ ಇಲ್ಲಿ ಚಿಕನ್ ಪಲ್ಯ ಅಂತ ರೆಡಿ ಆತ್ರಿ, ಈಗ ಅದನ್ನು ಆ ಕಡೆ ಇಳಿಸ್ಕೊಂಡು ಈಗ ಒಗ್ಗರಣೆಯನ್ನು ಮಾಡಕ್ಕೆ ಇಟ್ಬಿಡ್ತೇನೆ ರೀ. ನೋಡಿರಿಪ್ಪ ಫ್ರೆಂಡ್ಸ, ಫೈನಲಿ ನಮ್ಮದು ಒಗ್ಗರಣೆಯನ್ನು ರೆಡಿ ಆತ್ರಿ ಇಲ್ಲಿ. ಆಮೇಲೆ ನೋಡಿರಿ ಚಿಕನ್ ಪಲ್ಯ ಅಂತ ಸೂಪರಾಗಿ ರೆಡಿ ಆಗೈತ್ರಿ ನೋಡಿರಿ, ಎಷ್ಟು ರೆಡ್ ಆಗೈತ್ರಿ ಪಲ್ಯ ಅಂತ. ಆಮೇಲೆ ನೋಡಿರಿ ಕಬಾಬನ್ನು ರೆಡಿ ಆಗತ್ತವು, ಹೌದೇನ್ರಿ ಈ ಕಬಾಬ್ ರೆಸಿಪಿ ಮಸ್ತ್ ಅಂತರೂ ಮಸ್ತ್
ಮಸ್ತ್ ಆಗ್ಯಾವ್ರಿ ಕಬಾಬ್ ಅಂತ ಅಂಗಡಿ ಒಳಗಿಂತ್ರು ಇನ್ನು ಇಲ್ಲೇ ಸೂಪರ್ ಆಗ್ಯಾವ್ರಿ, ಅಷ್ಟು ಕ್ರಿಸ್ಪಿ ಆಗ್ಯಾವ್ರಿ. ಈ ಕಬಾಬ್ ರೆಸಿಪಿ ನಮ್ಮ ಸಾನಿಯನ್ನ ಬ್ಲಾಗ್ ಒಳಗ ಬರ್ತೈತ್ರಿ, ನೋಡ್ರಿ ಎಲ್ಲಾರು ಟ್ರೈ ಮಾಡ್ರಿ. ಬಹಳ ಅಂದ್ರೆ ಬಹಳ ಮಸ್ತ್ ಆಗ್ಯಾವ್ರಿ ಇವು ಕಬಾಬ್ ಅಂತ ನೋಡ್ರಿ. ನಮ್ಮ ತಮ್ಮ ನಾವನ ನೋಡ್ಕೊಂತ ನಿಂತು ಬಿಟ್ಟಾಳ್ರಿ, ಯಾವಾಗ ಕಬ ಮಮ್ಮಿ ಯಾವಾಗ ಊಟ ಕೊಡ್ತಾಳ ಅಂತೇಳಿ. ಸ್ವಲ್ಪ ತಡಿತಮ್ಮ ನಾವು ಇಷ್ಟ ಆದಂದ್ರೆ ಅಷ್ಟರೊಳಗ ಅವರು ಆಂಟಿಯವರು ಬರ್ತಾರೆ, ಅವಾಗ ಊಟ ಮಾಡೋಣ ಅಂತ ಹೋದಿಲ್ಲ. 3 hours later. ಈ ನೋಡ್ರಪ್ಪ ನಾವು ಅವ್ರನ್ನೆಲ್ಲಾರ ಕರ್ಕೊಂಡು ಇಲ್ಲೇ ಬಂದೀವ್ರಿ ಬಾಬರ ಮನೆಗೆ. ಇಲ್ಲೇ ಎಲ್ಲರೂ ಇರ್ತಾರೆ, ಇಲ್ಲೇ ಅವ್ರ ಮುಂದೆ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಹೇಳಿ. ಚಾಚೆ ಬರ್ರಿ ಹೋಗೊಂಬರ್ರಿ, ಅವ್ರು ಬಂದಾರ್ರಿ. ಆ ಬಾ ಬಾರ್ವಾ, ಏನ್ರಿ ಹ್ಞೂ ರೀ ಬರ್ರಿ ಅಮ್ಮ. ಬಿಜಾಪುರ್ಲಿಂತ ಅವರು ಬಂದಿದ್ರಲ್ರಿ ಆಕೆ ಸಪೇನ್ ಮದ್ವಿಗೆ ರೀ, ಅವರು ಇವತ್ತು ಬಂದಾರಮ್ಮ. ಅವ್ರು ಮೊನ್ನೆ ನಾ ಇದಕ್ಕೆ ಹೋಗಿ ಬಂದ್ವಿ ಸುವರ್ಣ ಇದಕ್ಕೆ ರೀ, ಗೆದ್ದು ಬಂದಾರ ಅಂತೇಳಿ ಸೆಲೆಬ್ರೇಷನ್ ಮಾಡಕ್ಕಂತೇಳಿ. ಅವ್ರ ತಂಗಿಗೆ ಅವ್ರ ತಂಗಿ ಗಂಡಗೆ ಅವ್ರ ಅಪ್ಪರಿಗೆ ಎಲ್ಲರಿಗೂ ಕರ್ಕೊಂಬಂದಾರ್ರಿ ಅವರು. ಹ್ಞೂ ಹ್ಞೂನ್ರಿ ಅವ್ರ ತಂಗಿ ಇರೋದು ಕಾರಡಿಗೆ ಆಗಿರ್ತಾರ ರೀ, ಅವ್ರು ಬಿಜಾಪುರದಾಗ ಇರ್ತಾರ ರೀ. ಹ್ಞೂ ಹ್ಞೂನ್ರಿ ನಮ್ಗು ಬಾಳ ಖುಷಿ ಆಗದ್ರಿ. ಹಾ ಕೇಕ್ ತಗೊಂಬಂದಾರ್ರಿ. ಹಾ ಹೌದಮ್ಮ, ಅಲ್ಲೇ ಹೋಗನ್ರಿ ನಾವು ಎಲ್ಲ ನಿಮ್ ಫ್ಯಾಮಿಲಿ ಜೊತೆನ ಕಟ್ ಮಾಡಿಸ್ತೀವಿ, ಹೋಗೋಣ ಹೇಳ್ರಿ ಅಂತ ಹೇಳಿದ್ರ ಅದಕ್ಕ ಬರ್ರಿಪ್ಪ ಅಂತಂದೇಳಿ ನಿಮಗೆ ಫೋನ್ ಹಚ್ಚಿದ್ರಿ ನಾವು. ನೋಡ್ರಿ ಇದ ನೋಡ್ರಿ ಕೇಕ್ ತಗೊಂಬಂದ್ರದ, ಕೇಕಿನ ಮೇಲೆ ಮತ್ತೆ ನಮ್ಮ ಹೆಸರನ್ನು ಬರ್ಸ್ಕೊಂಬಂದ್ರಿ ಅವ್ರು. ಅದನ್ನ ಕೇಕ್ ಚೆನ್ನಾಗತ್ತಲ್ಲ ಹೌದಲ್ಲ, ಏ ಹಂಗ್ ಮಾಡ್ಗಿಡಪ್ಪ. ಬರೀ ಪೋದ ತಗೊಳ್ಬೇಕು ನೀವು. ಆಕೆ ಸ್ವಲ್ಪ ತಿನ್ನಿಸ್ರಿ ನೀವು. ಹಂಗೆಲ್ಲ ಹೇಳ್ಬಾರ್ದು, ಅವ್ರ ಮನಸ್ಸು ಎಷ್ಟರ ತಿನ್ನಿಸ್ರಿ, ಎಷ್ಟು ಇದನ್ನಲ್ರಿ. ನೋಡ್ರಿ ಪೈ ಸಾನಿಯಾಗ ತಮ್ಮನ್ನಾಗೂ ತಗೊಂಬಂದಾರ್ರಿ ಅವ್ರ ಅರ್ವಿನ ಬರ್ಡೆ ಆಗಿ ಆಗ್ಲೇ ಬರ್ತಾ ಇದ್ರ. ನೋಡಿ ಅಮ್ಮಗ ಸೀರೆ ತಗೊಂಡಾರೆ, ಸಾನಿಯಾಗ ಡ್ರೆಸ್ ಅಂದಾರೆ, ತಮ್ಮನ ಡ್ರೆಸ್ ಅಂದಾರೆ. ಹೌದ್ರಿ ಅಯ್ಯ ಏನಪ್ಪ. ಈಗ ನೋಡ್ರಪ್ಪ ನಾನು ಬಾಬರ್ ಮನೆಲಿಂತ ನಮ್ಮ ಮನೆಗೆ ಕರ್ಕೊಂಬಂದೆ, ಆಪರ್ಗು ಮತ್ತು ಬಾಬರ್ಗೆ ಎಲ್ಲರು ಕರ್ಕೊಂಬಂದು ಎಲ್ಲರಿಗೂ ಊಟ ಕೊಟ್ಟರೆ, ಎಲ್ಲರೂ ಊಟ ಮಾಡಿ. ಈಗ ಟೈಮ್ ಎಷ್ಟಾಯ್ತ್ರಿ, 12 ಆತೇನ್ರಿ, ಎಷ್ಟಾಯ್ತ್ರಿ. ನಮಗೆ ನಿಮಗೆ ಕಳಿಸ್ಕೊಡ ಮನಸ ಇಲ್ರಿಪ್ಪ, ಉಳ್ಕೊಂಬಿಡ್ರಿ ಬೆಳಿಗ್ಗೆ ಹೋಗೋದ್ರಿ, ಹಿಂಗೆ ಕುತ್ಕೊಳ್ಳೋಣ ಅಂತ ಮಾತಾಡ್ಕೊಂತ ಬೆಳೆ ಕರ್ಮೇಲೆ ಹೋಗೋಣ ರೀ. ಹಾಂ ರೀ ಹೌದ್ರಿ, ಸಪೋರ್ಟ್ ಮಾಡ್ರಿ ನಮ್ಮ ಅಪ್ಪಗೂ ಸಪೋರ್ಟ್ ಮಾಡ್ರಿಪ್ಪ ಎಲ್ಲರೂ. ಅವ್ರ ಚಾನಲ್ಗೆ ಯಾರು ಹೊಸದಾಗ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ, ಅವ್ರಿಗೆ ಸಪೋರ್ಟ್ ಮಾಡ್ರಿ. ಅಬ್ಬಕ್ಕೂ ಇವತ್ತು ಇರ್ಬೇಕಾಯ್ತು ಬಿಡ್ರಿ, ನೀವ ರೀ ಅವ್ರೆಲ್ಲಾರು ಹೋಗ್ಲಿರಿ, ಮತ್ತೆ ಬರ್ತೀರಿ.
ನೀವೆಲ್ಲಾರು ಬಂದದ್ದು ಹಿರಿಯರು ಬಂದದ್ದು ನನಗೆ ಭಾಳ ಖುಷಿ ಆತ್ರಿಪ್ಪ. ನನಗೆ ಅಲ್ಲಿ ಹೋಗಿ ಮತ್ತೊಮ್ಮೆ ಗೆದ್ದು ಬಂದಂಗೆ ಆತ್ರಿ ಮತ್ತೆ. ಹಾಂ ರೀ ಭಾಳ ಖುಷಿ ಆತ್ರಿಪ್ಪ. ಇನ್ನೂ ನೀವು ಲಗು ಬಂದಿದ್ರಿ, ಇನ್ನೂ ಇನ್ನೂ ಭಾಳ ಅಲ್ಲಿ ಕುತ್ಕೊಂಡು ಇದನ್ನ ಮಾಡ್ಬೇಕಾಕಿತ್ರಿ. ಹಾಂ ಭಾಳ ಗಡಬಡ ಆತ್ರಿ. ಹ್ಮ್ ಅವಾಗ ಜಲ್ದಿನ ಬಂದ್ ಎರಡ್ ದಿನ ಮುಂಚೆ ಬಂದ್ಬಿಡ್ರಿ ನೀವು ಎಲ್ಲಾರನ್ನ ಕರ್ಕೊಂಡ. ಹಾಂ